ನಮಸ್ಕಾರ ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೂ ಸುದ್ದಿ ಮಾಧ್ಯಮದ ಸ್ನೇಹಿತರುಗಳೇ ಮತ್ತು ಆಟೋ ಚಾಲಕ ಬಂಧುಗಳೇ ಸರ್ಕಾರ ಹೊಸ ಒಂದು ಗೈಡ್ಲೈನ್ಸ್ ಅನೌನ್ಸ್ ಮಾಡಿದರೆ ಏನು ಕೋವಿಡ್ 19 ಮತ್ತು ಒಮಿಕ್ರಾನ್ ವೈರಸ್ ಇಂದ ಹೆಚ್ಚಾಗ್ತಾ ಇರೋದ್ರಿಂದ ನೈಟ್ ಕರ್ಫ್ಯೂನ ಜಾರಿ ಮಾಡಿದ್ದಾರೆ ಸೊ ಇದರಲ್ಲಿ ನಮಗೇನು ಬೇಸರ ಇಲ್ಲ ಆದರೆ ತಾರತಮ್ಯ ಮಾಡಿರೋದ್ರಿಂದ ನಮಗೆ ಬೇಸರ ಆಗ್ತಾ ಇದೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಬಸ್ಸನ್ನು ಬಸ್ಗಳನ್ನ ಬಿಟ್ಟು ಈ ಆಟೋ ಮತ್ತು ಟ್ಯಾಕ್ಸಿ ಓಡಾಡಬಾರ್ದು ಅಂದರೆ ಬಹಳ ಇದು ಬಹಳ ಕಷ್ಟಕರ ಆಗಿದೆ ಕಾರಣ ಈಗಾಗಲೇ ಆಟೋ ಚಾಲಕರು ಕೋವಿಡ್ 19 ಇಂದ ಸಂತ್ರಸ್ತರಾಗಿ ಆರ್ಥಿಕವಾಗಿ ಬಳಲುತ್ತಿದ್ದಾರೆ ಈಗ ತಾನೇ ಚೇತರಿಸಿಕೊಂಡಿದ್ದ ಸಂದರ್ಭದಲ್ಲಿ ಈ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಬರೆ ಎಳೆದಂತ ಆಗ್ತದೆ ದಯವಿಟ್ಟು ಇದನ್ನು ಸರ್ಕಾರ ಮರುಪರಿಶೀಲಿಸಿ ಬಸ್ಗಳಿಗೆ ಆಗಿ ನೀವು ಕೊಟ್ಟಿದ್ದೀರಿ ಅದೇ ರೀತಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೂ ಅನುಮತಿ ಕೊಡಬೇಕು ನೀವು ತಾರತಮ್ಯ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಸಮಸ್ತ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಪರವಾಗಿ ನಾನು ಕೇಳ್ಕೊಳ್ತೀನಿ ನನ್ನ ಹೆಸರು ಎಂ ಮಂಜುನಾಥ್ ಅಧ್ಯಕ್ಷರು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ